ಈಗಾಗಲೇ ನಮ್ಮ ಮಂತ್ರಿಗಳು ಮುಖ್ಯಮಂತ್ರಿಗಳು ನಮ್ಮ ಅಧಿಕಾರಿಗಳೆಲ್ಲ ಸಂಪರ್ಕದಲ್ಲಿದ್ದಾರೆ ಐದ್ ಕೆ ಜಿ ಕೊಡೋಷ್ಟು ಅಕ್ಕಿ ಐದು ಕೆ ಜಿ ಕೊಡೋಷ್ಟು ಅಕ್ಕಿ ಕೆ ಜಿ ಕೊಡೋಷ್ಟು ಅಕ್ಕಿ ಇನ್ನು ಐದು ಕೆ ಜಿ ಬೇಕು ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಪತ್ರ ಬರೀತಾ ಇದಾರೆ ಒಂದು ಕೆಜಿ ರಾಗಿ ಜೋಳ ಕೊಡಿ ನಮ್ಗೆ ಗೋಧಿ ಕುಡಿ

ರಾಜಕೀಯದ ಆಳದಲ್ಲಿ ಹುದುಗಿರುವ ಒಳಸುಳಿಗಳು ಕಂಡು ಕಾಣದಂತಿರುವ ರಾಜಕೀಯ ನೀತಿಗಳು ಇದೆಲ್ಲದರ ವಿಶ್ಲೇಷಣೆ ಸ್ಟ್ರೈಟ್ ಫಾರ್ವರ್ಡ್ ನಮ್ಮ ಜೊತೆ ಇಂದು ರಾಜಕೀಯ ವಿಶ್ಲೇಷಕರಾದ ವೀರೇಂದ್ರ ಉಪ್ಪುಂದವರಿದ್ದಾರೆ ಅವರೊಂದಿಗೆ ಚರ್ಚೆ ನಡೆಸೋಣ ವೀರೇಂದ್ರ ಉಪ್ಪುಂದವರೇ ಕಾರ್ಯಕ್ರಮಕ್ಕೆ ಸ್ವಾಗತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹತ್ತು ಕೆ ಜಿ ಅಕ್ಕಿ ಕೊಡ್ತಿಲ್ಲ ಅಂತೇಳಿ ಬಿ ಜೆ ಪಿ ಪ್ರತಿಭಟನೆ ಮಾಡ್ತಿದೆ ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಿಲ್ಲ ಅಂತೇಳಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಿದೆ ಈ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ ವೀರೇಂದ್ರ ಆ ಕೇಳೋಣ ಮುಖ್ಯಮಂತ್ರಿಗಳು ನಮ್ಮ ಅಧಿಕಾರಿಗಳೆಲ್ಲ ಕೊಡೋಷ್ಟು ಅಕ್ಕಿ ನಮ್ಮತ್ತಿದೆ ಇನ್ನು ಐದು ಕೆ ಜಿ ಬೇಕು ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಕೆಲರೆಲ್ಲ ಪತ್ರ ಬರೀತಾ ಇದ್ದಾರೆ ಒಂದ್ ಕೆಜಿ ರಾಗಿ ಕುಡಿ ನಮ್ಗೆ ಜೋಳ ಕುಡಿ ನಮ್ಗೆ ಗೋಧಿ ಕುಡಿ ಅಕ್ಕಿ ಬೇಕಾದ್ರೆ ಕಡಿಮೆ ಕೊಡಿ ಅಂತ ಬರೀತಾ ಇದ್ದಾರೆ ಅದು ನಾವು ಈಗ ನೋಡ್ತೀವಿ ಪರಿಸ್ಥಿತಿ ನಮ್ಮ ಶಾಸಕರು ನಮ್ಮ ಜನ ರೇಷನ್ ಕಾರ್ಡ್ ಹೋದವರೆಲ್ಲ ಕೂಡ ನಾನು ಕೊಡ್ತಾ ಇದ್ದಾರೆ ಅವರನ್ನೆಲ್ಲ ತಗೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆ ಬಗ್ಗೆ ಏನು ಹೇಳ್ತೀರಿ ನೋಡಿ ಇವತ್ತು ಏನು ಪ್ರೊಟೆಸ್ಟ್ ನಡೆದಿದೆ ಒಂದು ಕಡೆ ಬಿ ಜೆ ಪಿಯಿಂದಲೂ ಪ್ರೊಟೆಸ್ಟ್ ಇನ್ನೊಂದು ಕಡೆ ಕಾಂಗ್ರೆಸ್ಸಿಂದಲೂ ಪ್ರೊಟೆಸ್ಟ್ ಎರಡೂ ಪ್ರೊಟೆಸ್ಟ್ ಅಕ್ಕಿ ವಿಚಾರವಾಗಿ ಬಿ ಜೆ ಪಿಯವರು ಪ್ರೊಟೆಸ್ಟ್ ಮಾಡಿರೋದೇನೆಂದರೆ ಇವರೇನು ಗ್ಯಾರಂಟಿಯಲ್ಲಿ ಹೇಳಿದ್ರಲ್ಲ ಹತ್ತು ಕೆ ಜಿ ಅಕ್ಕಿ ನಾವು ಅಧಿಕಾರಕ್ಕೆ ಬಂದ ದಿನದಿಂದಲೇ ಮೊದಲನೇ ಸಚಿವ ಸಂಪುಟದಲ್ಲೇ ತೀರ್ಮಾನ ತೆಗೆದುಕೊಂಡು ನಾವು ಹತ್ತು ಕೆ ಜಿ ಅಕ್ಕಿ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ವ್ಯಕ್ತಿಗೆ ಅಂದರೆ ತಲಾ ಹತ್ತು ಕೆ ಜಿ ಕೊಡ್ತೀವಿ ಅಂತ ಹೇಳಿದರು ಅದು ಇನ್ನೂ ಕೊಟ್ಟಿಲ್ಲ ಅಂತೇಳಿ ಬಿ ಜೆ ಪಿ ಪ್ರೊಟೆಸ್ಟ್ ಇನ್ನೊಂದು ಕಡೆ ಕಾಂಗ್ರೆಸ್ ಪ್ರೊಟೆಸ್ಟ್ ಏನಕ್ಕೆ ನಮಗೆ ಕೇಂದ್ರದವರು ಈಗ ತಡೆ ಒಡ್ಡಿದ್ದಾರೆ ಅಕ್ಕಿ ಕೊಡೋದಕ್ಕೆ ಹೀಗಾಗಿ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಪ್ರೊಡೇಶ್ಟಲ್ಲಿ ಕಾಂಗ್ರೆಸ್ ಅವರು ಬೀದಿಗಳದಿರೋದು ಈಗ ನೀವು ತೋರಿಸಿದಂಥ ಹೇಳಿಕೆ ಏನಿದೆ ಈ ಸ್ಟೇಟ್ಮೆಂಟು ಇದು ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಅದರಲ್ಲಿ ನೋಡಿ ಅವರು ಹೇಳ್ತಾರೆ ನಮ್ಮ ಹತ್ರ ಈಗ ಐದು ಕೆ ಜಿ ಅಕ್ಕಿ ಕೊಡೋಷ್ಟಿದೆ ಐದು ಕೆ ಜಿ ಅಕ್ಕಿ ಕೊಡೋಕ್ಕೆ ನಮ್ಮ ಹತ್ರ ಸ್ಟಾಕ್ ಇದೆ ಆದರೆ ಇನ್ನೈದು ಕೆ ಜಿ ಕೊಡೋಕ್ಕೆ ನಮಗೀಗ ಸಮಸ್ಯೆ ಆಗಿರೋದು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಐದು ಕೆ ಜಿ ಅಕ್ಕಿನ ಕೊಡ್ಲಿಕ್ಕೆ ನಮ್ಮ ಹತ್ರ ಇದೆ ಅಂತ ಹೇಳ್ತಾರಲ್ಲ ಅದು ಇವ್ರದಲ್ಲ ಅದು ಕೇಂದ್ರ ಸರ್ಕಾರದ್ದು ಕೇಂದ್ರ ಸರ್ಕಾರ ಐದು ಕೆ ಜಿ ನಿರಂತರವಾಗಿ ಕೊಡ್ತಾ ಬರ್ತಾ ಇದೆ ಪ್ರತಿ ತಿಂಗಳು ಸಿಗ್ತಾ ಇದೆ ಅದು ಜನರಿಗೆ ಸೊ ಅದನ್ನು ಡಿ ಕೆ ಶಿವಕುಮಾರ್ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಐದು ಕೆ ಜಿ ಅಕ್ಕಿ ಕೊಡೋಕ್ಕಿದೆ ಅಂತಲೇರೆ ಇವರು ಪ್ರೊಟೆಸ್ಟ್ ಮಾಡ್ತಿರೋದು ಕೇಂದ್ರ ಸರ್ಕಾರದ ವಿರುದ್ಧ ಕೇಂದ್ರ ನಮಗೆ ಅಕ್ಕಿ ಕೊಡ್ತಾ ಇಲ್ಲ ಅನ್ನೋದು ಇವರ ಆಪಾದನೆ ಈ ಆಪಾದನೆ ಇಟ್ಕೊಂಡು ಪ್ರೊಟೆಸ್ಟ್ ಮಾಡುವ ವೇದಿಕೆಯ ಮೇಲೆ ಇವ್ರು ಹೇಳ್ತಾರೆ ಐದು ಕೆ ಜಿ ಅಕ್ಕಿ ಕೊಡೋಷ್ಟು ನಮ್ಮ ಹತ್ರ ಇದೆ ಅಂತಲಿ ಸ್ವಾಮಿ ನಿಮ್ಮದಲ್ಲ ಅದು ನಾವು ವಾಸ್ತವ ಮಾತಾಡಬೇಕಾಗತ್ತೆ ಕೇಂದ್ರ ಸರ್ಕಾರ ನಿರಂತರವಾಗಿ ಏನು ಕೊಡ್ತಾ ಬರ್ತಾ ಇದೆಯಲ್ಲ ಈಗ ಇವ್ರು ಕೊಡ್ತಾರೋ ಬಿಡ್ತಾರೋ ಕೇಂದ್ರದ ಐದು ಕೆ ಜಿ ಬರ್ತಾನೆ ಇದೆ ಪ್ರತಿಯೊಬ್ಬ ವ್ಯಕ್ತಿಗೆ ಅದನ್ನು ಡಿ ಕೆ ಶಿವಕುಮಾರ್ ಅವರು ಈ ಪ್ರತಿಭಟನೆಯಲ್ಲಿ ತಮ್ಮದು ಅಂತ ಕ್ಲೈಮ್ ಮಾಡಿದ್ದಾರೆ ಬಹುಶಃ ಇದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಗೊತ್ತು ಇದರ ನಾಲೆಡ್ಜ್ ಇದೆ ರೈತ ಇವ್ರು ಏನೇ ಕ್ಲೈಮ್ ಮಾಡ್ಬೋದು ಇದು ತಪ್ಪು ಅವ್ರು ಮಾಡಿರುವಂಥ ಕ್ಲೈಮಿನಿದೆ ಇದು ನೂರಕ್ಕೆ ನೂರು ತಪ್ಪು ಆ ಐದು ಕೆ ಜಿ ಏನು ಬರ್ತಾ ಇದೆ ಅದು ಕೇಂದ್ರ ಸರ್ಕಾರದ್ದೇ ಇವರು ಹತ್ತು ಕೆ ಜಿ ಅಂತ ಹೇಳ್ಕೊಂಡಿರ್ಬೋದು ಗ್ಯಾರಂಟಿ ಕಾರ್ಡಲ್ಲೂ ಹೇಳಿರ್ಬೋದು ಅದಾದ ಈಗ ಹೇಳ್ತಾ ಇರ್ಬೋದು ನಿರಂತರವಾಗಿ ಆದರೆ ಅದು ಕೇಂದ್ರ ಸರ್ಕಾರದಿಂದಲೇ ಬರ್ತಾ ಇರುವಂಥದ್ದು ಇನ್ನೇನಾದರೂ ಇವರು ಕೊಡೋದಿದ್ದರೆ ಇನ್ನೂ ಐದು ಕೆ ಜಿ ಕೊಡಬೇಕಿತ್ತಲ್ಲ ಅದು ಇವ್ರ ಹತ್ರ ಇಲ್ಲ ಅಂತ ಹೇಳ್ತಿದ್ದಾರೆ ಮತ್ತೇನು ಹೇಳಿದ್ರು ಆ ಸ್ಟೇಟ್ಮೆಂಟಲ್ಲಿ ಅವರು ಜನ ನಮಗೆ ಲೆಟ್ರ್ ಬರೆದು ರಾಗಿ ಕೇಳ್ತಾ ಇದ್ದಾರೆ ಜೋಳ ಕೇಳ್ತಾ ಇದ್ದಾರೆ ಗೋಧಿ ಕೇಳ್ತಾ ಇದ್ದಾರೆ ಇದೆಲ್ಲ ಯಾಕೆ ಹೇಳ್ತಿರೋದು ಹೇಳಿ ಅವರು ಕೇಂದ್ರದಿಂದ ಕೇಳಲಿಕ್ಕೆ ಇವ್ರ ಹತ್ರ ಅಕ್ಕಿ ಕೊಡೋಕೆ ಆಗೋದಿಲ್ಲ ಅದು ಇವರು ಡಿಸೈಡ್ ಆಗಿಬಿಟ್ಟಿದ್ದಾರೆ ಅವರು ಆಲ್ಟರ್ನೇಟಿವ್ ಪರ್ಯಾಯ ಈಗ ಹೆಂಗಾದರೂ ಮ್ಯಾನೇಜ್ ಮಾಡಬೇಕಲ್ಲ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಇವರು ನಿರಂತರವಾಗಿ ಕಳೆದ ಮೂರು ವರ್ಷಗಳಿಂದ ಸತತವಾಗಿ ಹೇಳ್ತಾ ಬಂದಿದ್ದರು ಹೌದಾ ಈಗ ಆ ಭರವಸೆಯನ್ನು ಪೂರೈಸಲಿಕ್ಕೆ ಆಗೋದಿಲ್ಲ ಅನ್ಲಿಕ್ಕೆ ಗೊತ್ತಾದ ಕೂಡಲೇ ಈಗ ಆಲ್ಟರ್ನೆಟಿವನ್ನ ಥಿಂಕ್ ಆ ಆಲ್ಟರ್ನೇಟಿವ್ನ ಭಾಗವಾಗಿ ಈಗ ಅವರು ಜೋಳ ಕೊಡ್ತೀವಿ ರಾಗಿ ಕೊಡ್ತೀವಿ ಗೋಧಿ ಕೊಡ್ತೀವಿ ಈ ರೀತಿಯಲ್ಲಿ ಅವರು ಬ್ಯಾಲೆನ್ಸ್ ಮಾಡುವಂಥ ಒಂದು ಪ್ಲ್ಯಾನನ್ನು ರೆಡಿ ಮಾಡ್ತಾಯಿದ್ದಾರೆ ಅಲ್ಲಿಗೆ ಒಂದಂತೂ ಸ್ಪಷ್ಟ ಇವರು ಹತ್ತು ಕೆ ಜಿ ಅಕ್ಕಿಯನ್ನು ಏನು ಕೊಡ್ತೀವಿ ಅಂತ ಹೇಳಿದ್ರು ಆ ಪ್ರಕಾರ ಅಂತೂ ನಡ್ಕೊಳಕ್ಕಾಗ್ತಾ ಇಲ್ಲ ಇವ್ರ ಹತ್ರ ಇರೋದು ಎಷ್ಟು ಕೆ ಜಿ ಅಂತ ಹೇಳ್ತಿದ್ದಾರೆ ಈಗ ಒಬ್ಬರಿಗೆ ಪ್ರತಿಯೊಬ್ಬ ವ್ಯಕ್ತಿ ಕೊಡಲಿಕ್ಕೆ ಐದು ಕೆ ಜಿ ಅದ್ಯಾರ್ದು ಸೆಂಟ್ರಲ್ ಮತ್ತು ಇವರು ಏನು ಕೊಟ್ಟಂಗೆ ಆಯಿತು ಅದೇ ಸೆಂಟ್ರಲ್ಲಿಂದ ತೆಗೆದು ಇವರು ಬ್ಯಾಗ್ ಹಾಕಿ ಕೊಡ್ತಾರೆ ಸರಿ ಅದೇ ಅಲ್ವಾ ಮೊದಲಿಂದಲೂ ಕೂಡ ಇವರು ಅದಕ್ಕೂ ಆಕ್ರೋಶ ವ್ಯಕ್ತಪಡಿಸಿದ್ರು ಹಿಂಗೆ ಹೇಳ್ತಾರೆ ಹಿಂಗೆ ಆಪಾದನೆ ಮಾಡ್ತಾರೆ ನಮ್ಮ ಮೇಲೆ ಅಂತ ವಾಸ್ತವ ಇವತ್ತು ಡಿ ಕೆ ಶಿವಕುಮಾರ್ ಅವರೇ ಒಪ್ಕೊಂಡಿದ್ದಾರೆ ಸ್ಟೇಟ್ಮೆಂಟ್ ಇದೆ ನಾವೇನು ಕ್ರಿಯೇಟ್ ಮಾಡಿರೋದಲ್ಲ ಇದು ಅವರೇ ಸ್ವತಃ ಹೇಳಿರುವಂಥ ಮಾತು ಅವರ ಹೇಳಿಕೆ ವಿಡಿಯೋ ಇದೆ ತೋರಿಸಿದ್ದೀವಿ ಇದಕ್ಕಿಂತ ಇನ್ನೇನು ಬೇಕು ಸಿ ಗ್ಯಾರಂಟಿ ಕೊಟ್ಟೋರು ನೀವು ಜನರಿಗೆ ಭರವಸೆ ಕೊಟ್ಟಿದ್ದು ನೀವು ಅದನ್ನು ಇಡೀ ರಾಜ್ಯಾದ್ಯಂತ ಟಾಮ್ ಟಾಮ್ ಹೊಡೆದಿದ್ದು ನೀವು ಚುನಾವಣೆಯಲ್ಲಿ ಮತ ಪಡೆದಿದ್ದು ನೀವು ಬಹುಮತ ಬಂದಿದ್ದು ನಿಮಗೆ ಅಧಿಕಾರಕ್ಕೆ ಬಂದದ್ದು ತಾವು ಈಗ ಮತ್ತೊಬ್ಬರ ಕಡೆ ಕೈ ಬಿಟ್ಟು ತೋರಿಸ್ಬಿಟ್ಟು ಪ್ರತಿಭಟನೆ ಮಾಡುವಾಗ ನಿಮ್ಮ ಬಾಯಲ್ಲೇ ಸತ್ಯ ಹೊರಗೆ ಬಂದಿದೆ ಬಹುಶಃ ಡಿ ಕೆ ಶಿವಕುಮಾರ್ ಅವ್ರ ಮಾತುಗಳೇ ಈ ಎಲ್ಲ ರಾಜಕೀಯಕ್ಕೂ ಕೂಡ ಉತ್ತರ ಜಗದೀಶ್ ಇವತ್ತೇನು ಡಿ ಕೆ ಶಿವಕುಮಾರ್ ಅವರು ತಮ್ಮ ಭಾಷಣದಲ್ಲಿ ಹೇಳಿದರು ಜನ ನಮಗೆ ಲೆಟರ್ ಬರೀತಿದ್ದಾರೆ ಗೋಧಿ ಕೊಡಿ ಜೋಳ ಕೊಡಿ ರಾಗಿ ಕೊಡಿ ಅಂತೇಳಿ ಆದರೆ ಈ ಗೋಧಿ ರಾಗಿ ಜೋಳ ಮೊದಲೇ ಬಿ ಜೆ ಪಿ ಗೌರ್ಮೆಂಟ್ ಕೊಡ್ತಿತ್ತಲ್ವಾ ನೋಡಿ ಇದು ಮೊದಲಿಂದ ನಡ್ಕೊಂಡು ಬಂದಿರುವಂಥದ್ದು ಸಿ ಐದು ಕೆ ಜಿ ಅಕ್ಕಿ ಕೇಂದ್ರ ಸರ್ಕಾರ ಏನು ಕೊಡ್ತಾಯಿದೆ ಅದರ ಜೊತೆಗೆ ಈಗ ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ಜೋಳದ ರೊಟ್ಟಿ ಜಾಸ್ತಿ ಬಳಸ್ತಾರೆ ಅಲ್ಲಿಯ ಜನ ಜೋಳವನ್ನು ಕೇಳ್ತಾರೆ ಹೀಗಾಗಿ ಜೋಳ ಕೊಡ್ತಾಯಿದ್ರು ಹಳೆ ಮೈಸೂರಿಗೆ ಬನ್ನಿ ನೀವು ಈಗ ಮಂಡ್ಯ ತುಮಕೂರು ಮೈಸೂರು ಈ ಭಾಗದಲ್ಲಿ ರಾಗಿ ಮುದ್ದೆ ಜಾಸ್ತಿ ಬಳಸ್ತಾರೆ ಸೊ ಅಲ್ಲಿ ರಾಗಿಯನ್ನು ವಿತರಣೆ ಮಾಡ್ತಾಯಿದ್ರು ಇನ್ನು ಕೆಲವು ಭಾಗದಲ್ಲಿ ಚಪಾತಿ ಏನು ಮಾಡ್ತಾರೆ ಗೋಧಿ ಹಿಟ್ಟು ಕೊಡ್ತಾರೆ ಅವರು ಗೋಧಿ ಕೊಡ್ತಾರೆ ಅವ್ರಿಗೆ ಗೋಧಿ ಹಿಟ್ಟು ಅವರು ಇದು ಮೊದಲಿಂದನೂ ಕೊಡ್ತಾ ಇದ್ದಾರೆ ಆಯಿತಾ ಹೀಗಿರುವಾಗ ಇದೇನು ಹೊಸ್ದಲ್ಲ ಇವರೇನೋ ಈಗ ಹೊಸದಾಗ ಲೆಟ್ರ್ ಬರೀತಾ ಇದ್ದಾರೆ ಈಗ ಹೊಸ್ದಾಗ ಬೇಡಿಕೆ ಇಡ್ತಿದ್ದಾರೆ ಹೊಸದೇನಲ್ಲ ಇದು ಈಗ ಹೊಸ್ದಾಗ ಲೆಟ್ರ್ ಬರೆಯೋದೇನಿದೆ ಯಾವುದು ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ ಯಾವುದು ಆಲ್ರೆಡಿ ಜನರಿಗೆ ಇದೆ ಅದ್ರಲ್ಲಿ ಹೊಸದಾಗ ಪತ್ರ ಬರೆಯೋದು ಏನು ಬಂತು ಸಿ ಇದೆಲ್ಲ ಕುಂಟು ನೆಪಗಳು ಇವರಿಗ ಏನು ಹತ್ತು ಕೆ ಜಿ ಅಕ್ಕಿಯನ್ನು ಇವರಿಗೆ ಈಗ ಪ್ರೊಕ್ಯೂರ್ ಇಲ್ಲ ಒಟ್ಟು ಮಾಡಲಿಕ್ಕೆ ಆಗ್ತಾಯಿಲ್ಲ ಅದಕ್ಕೋಸ್ಕರ ಇವರು ಕುಂಟು ನೆಪಗಳನ್ನ ಮುಂದಿಟ್ಟು ಬಹುಶಃ ಇನ್ನೈದು ಕೆಜಿನ ಬ್ಯಾಲೆನ್ಸ್ ಮಾಡೋದಕ್ಕೆ ಇದನ್ನೆಲ್ಲ ಕೊಟ್ಟು ಸರಿದೂಗ್ಸೋಣ ಅಂಥೇಳಿ ಇವರು ಒಂದು ತಂತ್ರ ಅಷ್ಟೇ ರಾಜಕೀಯವಾಗಿ ನಮಗೆ ಹಿನ್ನಡೆ ಆಗಬಾರ್ದು ಮುಖಭಂಗ ಆಗಬಾರ್ದು ಅಂತಲಿ ಒಂದು ಪರ್ಯಾಯ ತಂತ್ರ ಅಷ್ಟೇ ಅದನ್ನು ಬಿಟ್ಬಿಟ್ಟು ಜನರ ಕಣ್ಣಿಗೆ ಮಂಕು ಬೂದಿ ಹರಿಸ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಫಲಾನುಭವಿಗಳಿಗೆ ಗೊತ್ತಿರುತ್ತೆ ವಾಸ್ತವ ಏನು ಹಾಗಾಗಿ ಬಹುಶಃ ನನಗನ್ಸುತ್ತೆ ಮತ್ತು ತುಂಬ ದಿನ ಮಾಡಲಿಕ್ಕೂ ಆಗೋದಿಲ್ಲ ಎಷ್ಟು ದಿನ ಹಿಂಗೆ ಹೇಳ್ಕೊಂಡು ಕುಂಟನಪ್ಪ ಹೇಳ್ಕೊಂಡು ಸಾಗಲಿಕ್ಕೆ ಸಾಧ್ಯ ನೀವು ಯೋಚನೆ ಮಾಡಿ ಇದು ಒಂದು ದಿನದ ಕಥೆನಾ ಇವರು ಒಂದು ತಿಂಗಳು ಎರಡು ತಿಂಗಳಿಗೆ ಹೇಳಿರೋದಲ್ಲ ಪೂರ್ತಿ ಐದು ವರ್ಷಗಳ ಪಾಲಿಗೆ ಇವರು ಕೊಟ್ಟಿರುವಂಥದ್ದು ಭರವಸೆ ಇವರು ಐದು ವರ್ಷಗಳ ಕಾಲ ತಮ್ಮ ಅಧಿಕಾರಾವಧಿಯಲ್ಲಿ ಈ ಹತ್ತು ಕೆ ಜಿ ಅಕ್ಕಿಯನ್ನು ಪ್ರತಿಯೊಬ್ಬರಿಗೂ ಕೊಡ್ತೀವಿ ಅಂತ ಹೇಳಿರೋದು ಇವರೇನು ಒಂದು ತಿಂಗಳು ಕೊಡ್ತೀವಿ ಎರಡು ತಿಂಗಳು ಕೊಡ್ತೀವಿ ಲೋಕಸಭಾ ಎಲೆಕ್ಷನ್ವರೆಗೂ ಕೊಡ್ತೀವಿ ಬಿ ಬಿ ಎಂ ಪಿ ಎಲೆಕ್ಷನ್ವರೆಗೂ ಕೊಡ್ತೀವಿ ಅಂತ ಹೇಳಿದಾರಾ ಇಲ್ಲ ಹಾಗೇನಿಲ್ವಲ್ಲ ನಾವು ಅಧಿಕಾರಕ್ಕೆ ಬಂದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಅಲ್ಲ ಅದು ಇಪ್ಪತ್ನಾಲ್ಕು ಗಂಟೆ ಕಳೆದೋಯ್ತು ಬಿಡಿ ಈಗಾಗಲೇ ಒಂದು ತಿಂಗಳು ಕಳೆದೋಯ್ತು ಇಪ್ಪತ್ತ್ನಾಲ್ಕು ಗಂಟೆ ಮಾತು ಅದೆಲ್ಲ ಮುಗೀತು ಕತೆ ಇಪ್ಪತ್ನಾಲ್ಕು ಗಂಟೆ ಕಳೀತು ನಲ್ವತ್ತೆಂಟು ಗಂಟೆ ಕಳೀತು ವಾರ ಕಳೀತು ಹತ್ತು ದಿನ ಕಳೀತು ಹದಿನೈದು ದಿನ ಕಳೀತು ತಿಂಗಳು ಕಳಿತು ಆ ಮಾತು ಬಿಡಿ ಎಲ್ಲಿವರೆಗೂ ಐದು ವರ್ಷದವರೆಗೂ ಈಗ ಹಾಗಾದ್ರೆ ಇವ್ರು ಹಿಂಗೆ ಹೇಳ್ಕಂಡು ಐದು ವರ್ಷ ತೆರಳಕ್ಕೆ ಸಾಧ್ಯನಾ ಜನ ಏನು ದಡ್ರ ಜನ ಮೂರ್ಖರ ಸೊ ಹೀಗಾಗಿ ನೀವು ಒಂದಿನ ದಿನ ಎರಡು ದಿನಕ್ಕಾದರೆ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಕಂಡು ತಳ್ಬೋದು ಬಟ್ ನಿರಂತರವಾಗಿ ತಳ್ಳಿಕ್ಕೆ ಸಾಧ್ಯ ಇಲ್ಲ ಇವರು ಮ್ಯಾಕ್ಸ್ ಟು ಮ್ಯಾಕ್ಸ್ ಈ ಸ್ಟೇಟ್ಮೆಂಟ್ ಹೇಳ್ಕೊಂಡು ಲೋಕಸಭಾ ಎಲೆಕ್ಷನ್ವರೆಗೂ ನೆಕ್ಸ್ಟ್ ಮೇ ತಿಂಗಳವರೆಗೂ ತಳ್ಬೋದೇನೋ ಅಷ್ಟೇ ನಂತರವಾದರೂ ನೀವು ಜನರ ಎದುರುಗಡೆ ಎಕ್ಸ್ಪೋಸ್ ಆಗಿ ಹಾಕ್ತೀರಿ ವಾಸ್ತವ ಏನು ಅನ್ನೋದು ಜನಕ್ಕೆ ಗೊತ್ತೇ ಗೊತ್ತಾಗುತ್ತೆ ಹೀಗಾಗಿ ಅವರ ಕೊಟ್ಟಂಥ ಹೇಳಿಕೆ ಏನಿದೆ ಅದೇ ಸಾಕ್ಷಿ ಬೇರೆ ಏನು ಬೇಡ ಭಾಳ ಮುಖ್ಯವಾದ್ದು ಅವ್ರ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಇವತ್ತು ನಮ್ಮ ಹತ್ರ ಐದು ಕೆ ಜಿ ಅಕ್ಕಿ ಕೊಡೋಕ್ಕೆ ರೆಡಿ ಇದೆ ಪ್ರತಿಯೊಬ್ಬ ವ್ಯಕ್ತಿಗೆ ಅದು ಒಂದೇ ಸ್ಟೇಟ್ಮೆಂಟ್ ಸಾಕು ನಿಜಕ್ಕೂ ಎಲ್ಲಿಂದ ಬರ್ತಾ ಇದೆ ಯಾರು ಕೊಡ್ತಾ ಇದ್ದಾರೆ ಇವ್ರು ಏನು ಪ್ರೊಟೆಸ್ಟ್ ಮಾಡ್ತಾಯಿದ್ರಲ್ಲ ಆ ಪ್ರೊಟೆಸ್ಟ್ನ ಆ ಪ್ರತಿಭಟನೆಯ ಮೂಲ ಉದ್ದೇಶ ಕೇಂದ್ರ ಸರ್ಕಾರದ ವಿರುದ್ಧ ಇವರ ಬಾಯಲ್ಲೇ ಬಂತು ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಅಕ್ಕಿ ಮಾತ್ರ ನಮ್ಮ ಹತ್ರ ಇದೆ ಬಹುಶಃ ಇದೇ ಎಲ್ಲವನ್ನು ಕೂಡ ಹೇಳ್ತಾ ಇದೆ ಎಲ್ಲದಕ್ಕೂ ಆ ಮಾತೇ ಉತ್ತರ ಜಗದೀಶ್ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡ್ತಿರೋದು ಕೇಂದ್ರ ಸರ್ಕಾರದ ವಿರುದ್ಧ ಇವರ ಬಳಿ ಇರುವ ಅಕ್ಕಿ ಕೂಡ ಕೇಂದ್ರ ಸರ್ಕಾರದ್ದು ಯಾರು ಕೊಡ್ತಾ ಇದ್ದಾರೋ ಅವರ ವಿರುದ್ಧನೇ ಪ್ರತಿಭಟನೆ ಮಾಡ್ತಿದ್ದಾರೆ ಮೋಸ್ಟ್ಲಿ ಜನರೇ ಇವರಿಗೆ ಸರಿಯಾದ ಉತ್ತರ ನೀಡ್ತಾರೆ ನಿಮ್ಮ ಈ ಎಲ್ಲ ವಿಶ್ಲೇಷಣೆಗೆ ವಂದನೆಗಳು ಸರ್ ಇದಾಗಿತ್ತು ಇವತ್ತಿನ ಸ್ಟ್ರೈಟ್ ಫಾರ್ವರ್ಡ್ ಇಂಥದ್ದೇ ಪೊಲಿಟಿಕಲ್ ಕಂಟೆಂಟ್ ಜೊತೆ ನಾಳೆ ನಿಮ್ಮ ಮುಂದೆ ಬರ್ತೇವೆ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ನಮಸ್ತೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ